ಅವಳು ಈ ರೀತಿ ಕೈ ಕೊಟ್ಟು ಓಡೋಗ ಹುಡುಗಿನೇ ಅಲ್ಲಮ್ಮ. ಹೌದು, ನನ್ನ ತಂಗಿ ಯಾವತ್ತೂ ಈ ರೀತಿ ಡ್ರಾಸ್ಟಿಕ್ ಡಿಸಿಷನ್ಸ್ ತಗೊಳ್ಳೋಳಲ್ಲ. ಅವಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ. ಹೌದಬ್ಬಿ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ಯ ತುಂಬಾ ಡೀಸೆಂಟ್ ಹುಡುಗಿ, ಆದ್ಯ ತರ ಹುಡುಗಿ ಪ್ರತಿಯೊಬ್ರು ಮನೆಯಲ್ಲೂ ಇರ್ಬೇಕು ಅಂತ. ಮನ್ವಿ, ನೀನಾದ್ರೂ ಅಬ್ಬಿಗೆ ಹೇಳಿ ಅರ್ಥ ಮಾಡಿಸು, ಆದ್ಯ ಇಲ್ಲಿಲ್ಲ ಅಂತ ಹೇಳು. ಆದ್ಯ ಓಡ್ ಹೋಗಿದ್ದಾಳೆ ಅಂತ ಹೇಳು ಮನ್ವಿ. ನಾನು ಆದ್ಯನ್ ಕರ್ಕೊಂಬರೋಣ ಅಂತ ರೂಮ್ ಹೋದಾಗ ಡೋರ್ ಓಪನ್ ಆಗಿತ್ತು, ಅಲ್ಲೆಲ್ಲ ಹುಡುಕ್ದೆ, ಆದ್ಯ ಇರ್ಲಿಲ್ಲ. ಆದ್ಯ ಯಾಕೆ ಇಲ್ಲಿಂದ ಹೋಗ್ತಾರೆ? ಅವ್ರಿಗೆ ಮದ್ವೆ ಇಷ್ಟ ಇರ್ಲಿಲ್ವಾ? ಇಷ್ಟ ಇಲ್ಲ ಅಂದ್ರೆ ಹೇಳ್ತಾ ಇದ್ಲು, ಮುಚ್ಚಿಡೋ ಅಂತದೇನಿದೆ? ಒಂದ್ಸಲಿ ವಿಚಾರಿಸಿದ್ರೆ ಒಳ್ಳೇದಿರ್ತಿತ್ತು. ಯಾರ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಬಿಂದು, ಆದ್ಯ ಅಭಿ ಅವ್ರ ತಂಗಿ, ಅವ್ರನ್ನ ಕಟ್ಟಿಯಾಕ ಮದುವೆ ಮಾಡ್ತಾ ಇದ್ದಾರಾ? ಆ ರೀತಿ ಏನಾದ್ರೂ ಇದ್ರೆ ಆದ್ಯ ಅವ್ರ ಹತ್ರ ಹೇಳ್ಕೊತಾ ಇದ್ಲು. ನೋಡಪ್ಪ ಅಭಿ, ಆದ್ಯ ಇಲ್ಲೇ ಎಲ್ಲೋ ಇರ್ಬೋದು, ಕರೆದು ಬಿಟ್ಟು ಮಾತಾಡಿ, ಏನಾದ್ರೂ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳಿ. ಆದ್ಯನ ಹತ್ರ ಫೋನ್ ಇಲ್ಲ, ನಂದು ಆದ್ಯಂದು ಫೋನು ತನ್ವಿ ಹತ್ರನೇ ಇದೆ. ಏ ತನ್ವಿ, ಅವರಿಬ್ರು ಫೋನ್ ನಿನ್ ಕೈಲಿ ಹಾಕಿದೆ? ಅವ್ರ ಫೋನ್ ನ ಕಿತ್ತಿಟ್ಕೊಂಡಿದ್ದಾಳೆ. ಏಯ್ ಮನ್ವಿ, ಅಕ್ಕನ ಮೇಲೆ ಚಾಡಿ ಹೇಳ್ತಿದ್ದೇನೆ. ಅತ್ತೆ ಅವಳಿಗೆ ಮಾತಾಡಕ್ ಬಿಡಿ. ತನ್ವಿ, ನೀನ್ ಯಾಕೆ ಆದ್ಯ ಫೋನ್ ಇಟ್ಕೊಂಡಿದ್ದೆ? ಅದು ಅವಳಿಗೆ ಡಿಸ್ಟರ್ಬ್ ಆಗೋದ್ ಬೇಡ ಅಂತ ನಾನೇ ತಗೊಂಡಿದ್ದೆ ಅಭಿ, ಅಷ್ಟೇ. ಓ, ಅಂದ್ರೆ ಆದ್ಯ ಮೊಬೈಲ್ ಬಿಟ್ಟು ಓಡ್ ಹೋಗಿದ್ದಾಳ? ಎಲ್ ಹೋಗಿರ್ಬೋದು? ಇದೆಲ್ಲ ನೋಡ್ತಿದ್ರೆ ಆದ್ಯಂಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ಸತ್ತೆ. ನನ್ ವಿಕ್ಕಿನ ಮದ್ವೆ ಆಗೋದಿಲ್ಲ. ಆದ್ಯ ವಿಕ್ಕಿನ ಮದ್ವೆ ಆಗೋದಿಲ್ವಂತೆ ಕಣೋ, ಊಟ ಮಾಡು.